ಓಂ ಶ್ರೀ ಮುಕ್ತಿನಾಗಾಯ ನಮಃ. ಇವತ್ತಿನ ಜೀವನ ಶೈಲಿ ಹೇಗಿದೆ ಅಂದರೆ ಎಲ್ಲರಿಗೂ ಒಂದು ರೀತಿ ಆತಂಕ ಆತಂಕ ಆತಂಕ, ಇನ್ನು ಕೆಲವರಿಗೆ ವಿಪರೀತ ಭಯ ಆತಂಕ, ಏನೋ ಒಂದು ರೀತಿಯ ಹಿಂಸೆ, ಮಾನಸಿಕವಾಗಿ ಹಿಂಸೆ, ತೊಳಲಾಟ, ಈ ರೀತಿ ಎಲ್ಲ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು ತುಂಬ ಜನ ಇದ್ದಾರೆ. ಕಾರಣವೇ ಇಲ್ಲದೆ ಭಯಭೀತರಾಗ್ತಕ್ಕಂಥದ್ದು ಇವೆಲ್ಲವೂ ಇವತ್ತಿನ ಸಮಸ್ಯೆ. ಇದರಿಂದ ಏನಾಗತ್ತೆ, ನಿದ್ರಾಹೀನತೆ, ನಿದ್ದೆಯೇ ಬರೋದಿಲ್ಲ. ಈ ಎಲ್ಲ ಸಮಸ್ಯೆಗಳಿಗೆ ನಮ್ಮ ಸಸ್ಯದಲ್ಲಿ ಪರಿಹಾರ ಇದೆ. ಏನು ಪರಿಹಾರ ಇದೆ ನೋಡಿ, ನಮ್ಮನೆ ಸುಮ್ಮನೆ ಬಾಗ್ಲಲ್ಲಿ ನಿಂತ್ಕೊಳ್ಳಿ, ಅಲ್ಲಿ ಬಿಟ್ಟಿರೋ ಸೊಪ್ಪುಗಳ ಮಧ್ಯದಲ್ಲೆಲ್ಲ ಒಂದಷ್ಟು ಕಳೆ ಸಸ್ಯ ಬಿಟ್ಟಿರುತ್ತೆ, ಅದನ್ನು ಕಿತ್ಕೊಂಬಂದು ನೀರಲ್ಲಿ ಚೆನ್ನಾಗಿ ಕುದಿಸ್ಬಿಟ್ಟು ಶೋಧಿಸ್ಕೊಂಡು ಕುಡಿದ್ರೆ ನಿದ್ದೆಯೂ ಬರುತ್ತೆ, ಆಂಗ್ಸೈಟಿಯೂ ಹೋಗುತ್ತೆ. ನಿಮ್ಮ ಮನೆಗೆ ಹೂವು ಕಟ್ಟಿರೋ ಹೂ ತರ್ತೀರ ಅಲ್ವಾ, ಆ ಹೂವಿನ ಮಧ್ಯದಲ್ಲಿ ಕೆಲವು ಪತ್ರೆಗಳನ್ನು ಹಾಕಿ ಕಟ್ಟಿರ್ತಾರೆ. ಆ ಪತ್ರೆಯನ್ನು ಬಿಡಿಸ್ಕೊಂಡು ನೀವು ಕಷಾಯ ಮಾಡ್ಕೊಂಡು ಕುಡಿದ್ರು ಕೂಡ ಈಗಿನ ಹೇಳಿದ ಅಷ್ಟು ಸಮಸ್ಯೆಗಳಿಗೂ ಪರಿಹಾರ ಸಿಕ್ಕಿ ಹೋಗುತ್ತೆ. ಇದು ಯಾವ ಪತ್ರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮಾಚಿ ಪತ್ರೆ. ಮಾಚಿ ಪತ್ರೆ ಅದನ್ನು ನಾಗಧಮನಿ, ನಾಗಧವನ ಅಂತ ಕರೀತಾರೆ, ಗ್ರಂಥಿಕ, ಈ ರೀತಿ ಬೇರೆ ಬೇರೆ ಹೆಸರಿನಿಂದ ಸಂಸ್ಕೃತದಲ್ಲಿ ಕರೆಸ್ಕೊಳ್ಳೋವಂತಹ ಈ ಒಂದು ಪತ್ರೆ ಕನ್ನಡದಲ್ಲಿ ಮಾಚಿ ಪತ್ರೆ ಅಂತ ಸಾಧಾರಣವಾಗಿ ಕರೆಯೋದುಂಟು. ಅದನ್ನು ಸುಮ್ಮನೆ ಹೀಗೆ ಮುಟ್ಟಿ ಮೂಗಿನ ಹತ್ರ ಇಟ್ಕೊಳ್ಳಿ, ಒಳ್ಳೆಯ ಪರಿಮಳ ಇರುತ್ತೆ, ಘಮ ಘಮ ಅಂತಿರುತ್ತೆ. ಹಾಗಾಗಿ ಹೂವಿನ ಜೊತೆಯಲ್ಲಿ ಸೇರಿಸಿ ಇದನ್ನು ಕಟ್ತಾರೆ. ಹೂವಿನವ್ರಿಗೆ ಹೇಳಿದ್ರು ಕೂಡ ಒಂದು ಹಿಡಿ ತಂದು ಕೊಡ್ತಾರೆ, ನಿಮಗೆ ಗುರುತಿಸೋಕ್ಕೆ ಗೊತ್ತಾಗಲಿಲ್ಲ ಅಂದರೆ. ಈ ಸೊಪ್ಪನ್ನು ತಂದು ನೀರಿಗೆ ಹಾಕಿ ಕುದಿಸಿ ಶೋಧಿಸ್ಕೊಂಡು ರುಚಿಗಾಗಿ ಬೇಕಾದ್ರೆ ಒಂದು ಸ್ವಲ್ಪ ನಿಂಬೆ ರಸ, ಜೇನುತುಪ್ಪ ಹಾಕ್ಕೊಳ್ಳಿ, ಏನೂ ಇಲ್ಲ ಅಂದರೆ ಹಾಗೆ ಮಾಡಿಕೊಂಡು ಕುಡೀರಿ. ಇದನ್ನು ಕುಡಿಯೋದ್ರಿಂದ ಏನಾಗುತ್ತೆ ಅಂದರೆ ಮಾನಸಿಕ ಒತ್ತಡ ನಿರ್ವಹಣೆ ಆಗುತ್ತೆ, ಮನಸ್ಸು ಶಾಂತ ಸ್ಥಿತಿಗೆ ಬರುತ್ತೆ, ಅದರಿಂದಾಗಿ ಆಗ್ತಕ್ಕಂತಹ ಆತಂಕ ಭಯ ಇವೆಲ್ಲವೂ ಕೂಡ ನಿವಾರಣೆ ಆಗಿ ಮನಸ್ಸು ನಿಶ್ಚಲವಾಗಿದ್ದರೆ ಏನಾಗುತ್ತೆ, ನೆಮ್ಮದಿಯಾಗಿ ನಿದ್ದೆ ಬರುತ್ತೆ. ನಿದ್ರಾಹೀನತೆಯಂತಹ ಸಮಸ್ಯೆಗೆ ತುಂಬ ಜನ ಬಂದಾಗೆಲ್ಲ ಕೇಳ್ತಾರೆ, ಯೋ ನಿದ್ದೆನೆ ಬರಲ್ಲ, ಏನಾದರೂ ಒಂದು ಔಷಧ ಕೊಟ್ಬಿಡಿ, ಒಂದೇನಾದ್ರೂ ಮಾತ್ರೆ ಕೊಡಿ, ನಮಗೆ ಸಾಕಾಗಿ ಹೋಗಿದೆ ಅಂತ ಕೇಳ್ತಾನೆ ಇರ್ತಾರೆ. ಆದರೆ ಸುಲಭವಾಗಿ ಯಾವುದೇ ರೀತಿಯ ಅಡ್ಡಪರಿಣಾಮ ಇಲ್ಲ, ಯಾವುದೇ ರೀತಿಯ ಸಮಸ್ಯೆಯೂ ಇಲ್ಲ, ಭಯವೂ ಇಲ್ಲ ಅಂತಹ ಒಂದು ಸಸ್ಯ ಈ ಮಾಚಿಪತ್ರೆ. ಯಾರೂ ಇದನ್ನು ಯಾವುದಕ್ಕೂ ಬಳಸೋದಿಲ್ಲ, ಎಲ್ಲವೂ ಕೂಡ ಕಿತ್ತು ಬಿಸಾಕೋದೆ ನೆನೆ ಕಳೆ ಸಸ್ಯನೇ ಇದು. ಕಳೆ ಬಿಡೋ ಜಾಗದಲ್ಲಿ ಎಲ್ಲ ಕಡೆ ಕುಂಡದಲ್ಲಿ ಸುಮ್ಮನೆ ನಿಮ್ಮ ಮನೇಲಿ ಆಚೆ ಕಡೆ ನಿಂತ್ಕೊಂಡು ನೋಡಿ ಬೇಕಾದ್ರೆ ಇವತ್ತು ಅಲ್ಲಿ ಆಚೆ ಕಡೆ ಸುತ್ತ ಒಂದು ನಾಲ್ಕು ಪತ್ರೆ ಬಿಟ್ಟಿರುತ್ತೆ, ಮುಟ್ಟು ನೋಡಿ ಒಳ್ಳೆ ಘಮ ಘಮ ಅಂತ ಪರಿಮಳ ಇರುತ್ತೆ. ಈ ಪತ್ರೆಯನ್ನು ಬಳಕೆ ಮಾಡೋದ್ರಿಂದ ತುಂಬ ರೀತಿಯಲ್ಲಿ ಸಹಾಯ ಇದೆ. ಮನಸ್ಸು ಶಾಂತವಾಗಿರಬೇಕು ಅಂತಂದರೆ ಮನಸ್ಸನ್ನು ಮತ್ತೆ ನಮ್ಮ ಒತ್ತಡವನ್ನು ನಿರ್ವಹಣೆ ಮಾಡಬೇಕಾದ್ರೆ ನರಮಂಡಲ ಅಚ್ಚುಕಟ್ಟಾಗಿ ಕೆಲಸವನ್ನು ಮಾಡಬೇಕು. ಮೆದುಳು ಚೆನ್ನಾಗಿ ಕ್ರಿಯಾಶೀಲವಾಗಿರಬೇಕು. ಆ ಮೆದುಳನ್ನು ಕ್ರಿಯಾಶೀಲವಾಗಿ ಇಡೋದಕ್ಕೆ ಈ ಮಾಚಿಪತ್ರೆ ಸಹಾಯವನ್ನು ಮಾಡುತ್ತೆ. ಮತ್ತು ಈ ಸಾಧಾರಣವಾಗಿ ಈ ಪುಷ್ಪಗಳು ಮತ್ತು ಕೆಲವು ಪತ್ರೆಗಳು ಪೂಜೆಗೆ ಯೋಗ್ಯವಾಗ್ತಕ್ಕಂತಹ ಪತ್ರೆಗಳೆಲ್ಲವೂ ಕೂಡ ಚರ್ಮಕ್ಕೆ ಸೊಬಗನ್ನು ಕೊಡ್ತಕ್ಕಂಥದ್ದು, ಚರ್ಮದಲ್ಲಿರುವಂತಹ ಸೋಂಕುಗಳನ್ನು ನಿವಾರಣೆ ಮಾಡೋದಕ್ಕೆ ಕೂಡ ಇದು ನಮಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು. ಮತ್ತು ಸ್ತ್ರೀಯರಿಗೆ ನಾವು ತುಂಬ ಹೂವುಗಳನ್ನು ಪತ್ರೆಗಳನ್ನು ಹೇಳುವಾಗ ಸ್ತ್ರೀ ಸ್ನೇಹಿ ಅಂತಲೇ ಹೇಳ್ತೀನಿ. ಅದರಲ್ಲಿ ಇದು ಕೂಡ ಮುಟ್ಟಿನ ಸಮಯದಲ್ಲಿ ಬರ್ತಕ್ಕಂತಹ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಈ ಮಾಚಿ ಪತ್ರೆಯ ಕಷಾಯವನ್ನು ಕುಡಿಯೋದ್ರಿಂದ ಪರಿಹರಿಸ್ಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ. ಮತ್ತು ಚರ್ಮದಲ್ಲಿ ಕಲೆಗಳು ಬರ್ತಕ್ಕಂಥದ್ದು, ಚರ್ಮದಲ್ಲಿ ಸೋಂಕುಗಳು ಬರುವಂಥದ್ದು, ನೆವೆ ಉಂಟಾಗ್ತಕ್ಕಂಥದ್ದು, ರ್ಯಾಷಸ್ ಆಗುವಂಥದ್ದು, ಈ ತರಹ ಸಮಸ್ಯೆಗಳಿಗೆ ಕೂಡ ಇದೇ ಸೊಪ್ಪಿನಲ್ಲಿ ನಮಗೆ ಪರಿಹಾರ ಸಿಕ್ಕುವಂತೆ ಇದೆ. ಹಾಗಾಗಿ ಈ ಎಲ್ಲವೂ ಕೂಡ ಸೊಪ್ಪುಗಳು ನಮಗೆ
ಕಾಲ್ ತುಳಿತಕ್ಕೆ ಸಿಕ್ಕುವಂತಹದ್ದೇ ಆದರೂ ಕೂಡ ಇದರ ಅಮೂಲ್ಯವಾದಂತಹ ಔಷಧೀಯ ಗುಣಗಳನ್ನು ನಾವು ಅರ್ಥ ಮಾಡಿಕೊಂಡು ಬಳಕೆ ಮಾಡಿದ್ದೆ ಆದರೆ ಬೇಕಾದಷ್ಟು ಸಮಸ್ಯೆಗಳನ್ನು ಇದರಲ್ಲಿ ನಾವು ಪರಿಹರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ಹಾಗಾಗಿ ನಿದ್ರಾಹೀನತೆ ಇರ್ಬೋದು, ಆಂಗ್ಸೈಟಿ ಇಶ್ಯೂಸ್ ಇರ್ಬೋದು, ಅಥವಾ ಸ್ಟ್ರೆಸ್ ಇರ್ಬೋದು, ಈ ಎಲ್ಲವನ್ನು ಕೂಡ ನಿವಾರಣೆ ಮಾಡ್ಕೋಬೇಕು ಅಂದರೆ ಕೇವಲ 4-5 ಈ ಮಾಚಿಪತ್ರೆಯನ್ನು ನೀರಿನಲ್ಲಿ ಹಾಕಿ ಕುದಿಸಿ ಶೋಧಿಸಿ ಕುಡಿತಾ ಬನ್ನಿ, ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕತ್ತೆ. ಮತ್ತ್ಯಾಕೆ ತಡ? ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಮಾಡ್ಕೊಳ್ಳಿ. ಪ್ರತಿನಿತ್ಯ ಈ ಥರ ಹೊಸ ಹೊಸ ವಿಷಯಗಳನ್ನು ಹೇಳ್ತಾನೆ ಇರ್ತೀನಿ. ಖರ್ಚಿಲ್ದಿರ ನಾವು ಹೇಗೆ ಆರೋಗ್ಯವನ್ನು ವೃದ್ಧಿಸ್ಕೋಬಹುದು ಅನ್ನೋದನ್ನ ತಿಳಿಸ್ಕೊಡ್ತಾ ಇರ್ತೀನಿ. ಉಪಯೋಗ ಮಾಡ್ಕೊಳ್ಳಿ, ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ, ಸೌಂದರ್ಯವನ್ನು ವೃದ್ಧಿಸ್ಕೊಳ್ಳಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ತೆ.